ಏನೇನೋ ಹೇಳ್ಬಿಟ್ರು ನಂಗೆ ವೈಲೆಂಟ್ ಸೈಲೆಂಟ್ ವೈಬ್ರೆಂಟ್ ಅಂತ ನಂಗೆ ಗೊತ್ತಿಲ್ಲ, ಅದು ಏಷ್ಯನ್ ಪೇಂಟ್ ಎಲ್ಲ ಕೆಲ್ಸ್ಕೊಂಡಂಗೆ ಆಗ್ಬಿಡ್ತು ನನಗೆ. ಸೊ ಒಂದು ಅದ್ಭುತವಾದ ಪಾತ್ರ ಇದೆ ಸರ್ ಈ ಸಿನಿಮಾದಲ್ಲಿ. ಹೆಂಗೆ ಅಂದ್ರೆ ಇವರು ಎಲ್ಲರ ಲೈಫ್ನಲ್ಲಿ ಎಣ್ಣೆ ಹೊಡೆದ ಮೇಲೆ ಫುಲ್ ವೈಲೆಂಟ್ ಆಗ್ತಾರೆ, ಸಿಕ್ಕಾಪಟ್ಟೆ ಮಾತಾಡ್ತಾರೆ, ಅದು ಇದ್ದು ಅಂತೆಲ್ಲ ಬಾಯಿ ನಾನ್ ಸ್ಟಾಪ್ ಆಗಿ ಮಾತಾಡ್ತಾರೆ ಅಂತ ಕೇಳಿದೀನಿ. ಆದ್ರೆ ಈ ಪಾತ್ರ ರಂಗಾಯಣ ರಾಘು ಅವರ ಪಾತ್ರ ಟ್ರಿಪಲ್ ರೈಡಿಂಗ್ ನಲ್ಲಿ ಫುಲ್ ಸೈಲೆಂಟ್ ಆಗಿ ಎಲ್ಲರನ್ನ ನಗ್ಸತ್ತಂತೆ. ಈ ಪಾತ್ರದ ಬಗ್ಗೆ, ಈ ಟ್ರಿಪಲ್ ರೈಡಿಂಗ್ ಜರ್ನಿ ಬಗ್ಗೆ ಏನ್ ಹೇಳ್ತೀರಾ ಸರ್? ಟ್ರಿಪಲ್ ರೈಡ್ ಇದು ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಅವ್ರ ನಿಜವಾಗ ಸಿಕ್ಕಾಪಟ್ಟೆ ಕೋಪ ಬರೋದು, ಫೈನಿಂಗ್ ವಾಕ್ ಟೈಟ್ಲ್ ಇದು ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಅವ್ರಿಗೆ. ನಾನು ಹಂಗೆ ಹೈಸ್ಕೂಲಲ್ಲಿ ಇದ್ದಾಗ ಮೋಸ್ಟ್ಲಿ 8th ಕ್ಲಾಸ್ ಅಲ್ಲ 9th ಡಬಲ್ ರೈಡ್ ಹೊಡೆದೆ ನಾನು, ಲೈಟ್ ಇಲ್ಲ ಪೈಟ್ ಇಲ್ಲ ಅಂತ ಎಲ್ಲ ಎಲ್ಲೆಲ್ಲ ಬಾರಿಸ್ಬಿಟ್ಟು ನನಗೆ ಪೊಲೀಸರು ಸೈಕಲಲ್ಲಿ. ಇದು ಟ್ರಿಪಲ್ ಅಂತ ಮಾಡಿದ್ರು ನಮ್ಮ ಡೈರೆಕ್ಟ್ ಮಹೇಶ್ ಅವರು, ಸೂರ್ಯ ಅವ್ರ ಜೊತೆಗಿಂದ ಪರಿಚಯ ಡೈರೆಕ್ಟ್ರು. ಇನ್ನು ನಮ್ಮ ಫಸ್ಟ್ಗೆ ಪ್ರಥಮಕ್ಕೆ ರಾಮ್ ಗೋಪಾಲ್ ವರ್ಮ ಅವರು ಈ ಸಿನಿಮಾ ನಿರ್ಮಾಪಕರನ್ನು ನಿರ್ಮಿಸಿದ್ದಾರೆ. ಸರ್, ನಿಮಗೆ ಚಿತ್ರರಂಗಕ್ಕೆ ಸ್ವಾಗತ. ನಿಮಗೆ ಎಲ್ಲ ರೀತಿಯಿಂದನೂ ಈ ಮುಂದೆ ಕೂಡ ನಿಮಗೆ ಒಳ್ಳೆಯದಾಗಲಿ, ನಿಮಗೆ ಸ್ವಾಗತ. ಇನ್ನು ಸಾಧು ಅವ್ರದ್ದು ನನಗೆ ಯಾವ ಲೆಕ್ಕದಲ್ಲಿ ಇವರು ಡೈರೆಕ್ಟ್, ನಾನು ಸಾಧು ಅಣ್ಣ ತಮ್ಮ ಅಂತೆ, ಏನು ನಮ್ಮ ಅಪ್ಪ ಮೋಸ ಮಾಡಿದ್ರೋ ಅಥವಾ ಅವರು ಮೋಸ ಮಾಡಿದ್ರೋ, ಯಾವ ಲೆಕ್ಕದಲ್ಲಿ ಡೈರೆಕ್ಟ್ರ ಇದು ಹೆಂಗ್ರಿ, ನಾನು ಸಾಧು ಅಣ್ಣ ತಮ್ಮ ಹಾಕಿ ಹೆಂಗ್ರಿ ಅಂತ ನಾನು, ಇಲ್ಲ ನನ್ಗಾರ ಕರಿಯರ್ ಮಾಡಿ, ಇಲ್ಲ ನನಗೆ ಬೇರೆ ಕಮಲಾಸ್ ಅಂತ ನನ್ಗೆ ಹಿಂಗೆ ಮಾಡಿ ಅಂತಂದೆ. ಅಯ್ಯೋ ಬೇಡ ಅಂತಂದ್ರು. ಆದರೆ ಒಂದು ಲೆಕ್ಕದಲ್ಲಿ ಆಮೇಲಿಂದ ಗೊತ್ತಾಯ್ತು ಸಾಧು ಅಂತ ಮಹಾನ್ ಡುಬಾಕು ಎಲ್ಲ ಯಾಮರು ಹುಟ್ಟಿದಾರಲ್ಲಿ. ಅದು ಬೇರೆ, ಅದು ಅದು ಬೇರೆ ಆಕಾರ ವಿಕಾರದಲ್ಲಿ ಆ ಥರದ್ದು ವಿಚಾರ ವಿಕಾರ ಅಂದ್ಬಿಟ್ಟ. ನೀವೇ ಹೇಳ್ಕೊತಿರ್ತೀರ ಎಷ್ಟು ವಿಕಾರವಾಗಿದ್ದೀನಿ ಅದಕ್ಕೆ ಅದಕ್ಕೆ ನಾನು ಆಕಾರ ನಾನು ರೇಗಿಸ್ತಾ ಇರ್ತೀನಿ. ನಾನು ದೊರಕಿಲ್ಲ ಅಂತಿರ್ತಾರೆ ಅವ್ರಿಗೆ, ಅವರೇ ಅನ್ಕೋತಿರ್ತಾರೆ ಅದರಲ್ಲಿ ಎಷ್ಟು ಖರಾಬಾಗಿದ್ದೀನಿ ನಾನು ರಂಗಣ್ಣ ನಾನು ಅಂತ. ಈ ಥರದ್ದು ಅವ್ರು ನನ್ನನ್ನು ಅವರು ಅಣ್ಣ ತಮ್ಮನ ಮಾಡಿದ್ದಾರೆ. ಇನ್ನು ನನಗೆ ಈಗ ಹೆಣ್ಮಕ್ಳು ನೋಡೋದು ಇಲ್ಲ, ನನಗೆ ಗಂಡಸರು ನೋಡೇ ಆಗಲ್ಲ, ನನಗೆ ಈ ಸಿನಿಮಾ ಗಂಡಸರು ತಲೆ ಕಂಡ್ರೆ ಆಗಲ್ಲ. ಆ ಥರದ್ದು ಒಂದು ಕ್ಯಾರೆಕ್ಟರ್ನ ಸೃಷ್ಟಿ ಮಾಡಿದ್ದಾರೆ ಮಹೇಶ್ ಅವರು. ನಿಜವಾಗಲೂ ಅದೇ ಈ ಒಂದ್ಸರಿ ನನಗೆ ಸಕಲೇಶ್ವರ ಸಕಲೇಶ್ವರದಲ್ಲಿ ಚಿಕ್ಕಮಂಗ್ಳೂರಲ್ಲಿ ಶೂಟಿಂಗ್ ಮಾಡ್ತಿದ್ವಿ, ಏನೊಂದು ಸೀನ್ ಇತ್ತು, 7:30 ಆಯಿತು, ಮುಗಿಸ್ಕೊಂಡು ರೂಮ್ಗೆ ಹೋದ್ವಿ. ಸಾಧು 6 ಆದಮೇಲೆ ಸಾಧು ಶುರು ಮಾಡಿಬಿಟ್ರು. ಸರಿ ಸರ್, ಅದು ಯಾವುದು ಕ್ಲಬ್ಬಲ್ಲಿ ಇದು ಹೋಗಿ ಸಾಧುನ ಏನು ಮಾಡ್ತಾರೆ ನೋಡೋಣ, 7:30 ರೂಮಲ್ಲಿ ಹೋಗ್ತೀನಿ, ಏನೇನೋ ಎಕ್ಸೈಸ್ ಮಾಡ್ತಾರೆ, ನಾನು ಇಲ್ಲಿ ಹಾರ್ಮೋನಿಯಂ ಇಲ್ಲ ಏನಿಲ್ಲ ಅಂತ ಅಂತಾರೆ. ಕೊನೆ ಬಾಗಲ್ ತಗೊಂಡು ಹೋಗ್ತೀನಿ, ಬೆಡ್ಶೀಟ್ ಗೊಬ್ಬರ ಹಾಕೊಂಬಿಟ್ಟು ಕರೋನಾ ವೈರಸ್ ಎಲ್ಲ ತೆಗೆದ್ಬಿಟ್ಟೆ ರಂಗಣ್ಣ ಅಂತಂದ್ರು. ನನಗೆ ಅಯ್ಯೋ ಸರ್ ಇದ್ಯಾಕೆ ಸರ್ ಇದು ಹಿಂಗೆ ಮಾಡ್ಕೊಂಡಿದ್ದೀರಾ ನೀವು ಅಂತೇಳಿ ಅವ್ರಿಗೆ, ಇಲ್ಲ ರಂಗಣ್ಣ ನಿಂಗೆ ಗೊತ್ತಿಲ್ಲ, ಅಯ್ಯೋ ನಾನ ಮಧ್ಯೆ ಹಂಗೆ ಹಂಗೆ ಅಂದ್ಕೊಂಡು ಎಲ್ಲ ತೆಗೆದ್ಬಿಟ್ಟೆ ನೋಡಿ ಅಂತ ಒಂದು ಬಕೆಟಲ್ಲಿ ತಗೊಂಡೋಗಿ ಹಾಕ್ಬಿಟ್ಟು ಬಂದರು. ಅಯ್ಯೋ ಸರ್ ಏನಿಲ್ಲ ಸರಿ ಬಿಟ್ಕೊಳ್ಳಿ, 30 ಕರೋನಾ ವೈರಸ್ ಕದೆ ಅದೇ ಒಳ್ಳೇದು ಅಂತೇಳಿ ಇದು ಮಾಡಿದ್ವಿ.